ಭಾಗ್ಯಶೀರದ ಮೇಲೆ ಒದಗಿತು ಹರಿಯ ನರಾಗೋಯ್ತೀವ್ರೆ. ಡಾಕ್ಟರ್ಗಳಿಂದ ಉಳ್ಸಕ್ ಆಗ್ಲಿಲ್ಲ ಅಂದ್ಮೇಲೆ ಏನ್ ಮತ್ತಿನೇನ್ ಹೇಳಲ್ಲ, ಮರ ಭಾಗ್ಯಶೀರದ ಮೇಲೆ ಒರಗಿತು ಹರಿಯ ಅಷ್ಟೇ. ಅವ್ರ ಮೇಲೆ ಮಾತ್ರ ಒರಗ್ಲಿಲ್ಲ, ನಾವೆಲ್ಲ ಬದುಕಿದ್ದು ಸತ್ತಾಗಿದೀವಿ ಇವ್ರೆ ಅಂತ ಇವ್ರಿಗೆ ತಕ್ಷಣ ಹೇಳಕ್ಕಾಗ್ಲಿಲ್ಲ. ನಾನು ಹೋಗ್ಬಿಟ್ಟು ಬರ್ತೀನಿ ಅಂದೇ ಬಿಟ್ಬಿಟ್ಟು ಹೋಗ್ತೀಯನೋ ಅಂತ ಹೇಳಿದ್ರು ನಮ್ಮಮ್ಮ. ಅವ್ರಿಗೆ ಆಗಲ್ಲ, ಎದ್ದೇಳಕ್ಕೆ ಕೂತಿದ್ದಾರೆ. ಪ್ರೀತಿ ಅಪ್ಪುಗೆ ಅಪ್ಪು ಅಪ್ಪು ಅಂತಾರೆ. ಅಮ್ಮ ಏನ್ರಿ ಬೇಕು ಅಂದ್ರು ಸಿಕ್ಕಲ್ವಲ್ಲ ಇವ್ರೆ, ಎಷ್ಟು ನೋವಾಗತ್ತೆ ಇವ್ರೆ. ಸಾವಿರಾರು ಜನ ಅಪ್ಪುಗೆ ಅಲ್ಲಿ ಪ್ರೀತಿ ಅಷ್ಟಾಗುತ್ತ ಬೆಳೆದವ ಅಪ್ಪು, ಇವತ್ತು ವಿಧಿ ಕರ್ಕೊಂಡೋಗಿ ನನಗೆ ವಂಚನೆ ಮಾಡಿದೆಯೇ, ಯಾವ ನ್ಯಾಯ ದೇವರಿಗೆ. ಇಷ್ಟು ವರ್ಷಗಳು ಎಷ್ಟು ಆಸೆ ಇಟ್ಕೊಂಡು ಅವರು ಚೆನ್ನಾಗಾಗಬೇಕು, ಚಿತ್ರಗಳನ್ನ ಮಾಡಿ ಪಾಪ ಹೊಸಬರುಗಳಿಗೋಸ್ಕರ ಸಿನಿಮಾ ಮಾಡಿ ಎಲ್ಲ ಥರನೂ ಒಬ್ಬರೇ ಕಷ್ಟಪಟ್ಟಿದ್ದಾರೆ ರೀ ಅಪ್ಪು. ಅಪ್ಪು ಇವತ್ತು ಇಲ್ಲ ಅಂದಮೇಲೆ ಇವತ್ತು ಗೊತ್ತಾಗ್ತಾ ಇದೆ ಅಪ್ಪು ಏನು ಅಂತ ಹೇಳಿಬಿಟ್ಟು. ಅಪ್ಪು ಏನು ಅಂತ ಇವತ್ತು ಗೊತ್ತಾಗ್ತಾ ಇದೆ, ಆ ಮುದ್ದಾದ ನಗು. ಆದ್ರೆ ಇನ್ಯಾರಿಗೂ ಬರಕ್ ಸಾಧ್ಯನೇ ಇಲ್ಲ, ಆತರ ದೈವನ್ ಸಂಭೂತ ಅಪ್ಪು. ಅಷ್ಟು ನನಗೆ ಹೇಳಕ್ ಸಾಧ್ಯ ನಿಜವಾಗ್ಲು, ನನ್ಗೆ ತುಂಬಾ ಮನ್ಸಿಗೆ ತುಂಬಾ ನೋವು. ಎರಡೇ ಹಣ್ಣು ಬಿಟ್ರೆ ನನಗೆ ಪುನೀತಲ್ಲೇನೆ ಪ್ರೀತಿ ಕಾಣಿಸ್ತು. ಇದನ್ನೆಲ್ಲ ನೋಡ್ಕೊಂಡು ಸಹಿಸ್ಕೊಂಡು ಕೂತ್ಕೊಂಡಿರೋ ಶಿವಣ್ಣನ್ಗೆ ಹೇಗಿರುತ್ತೆ, ಯಾವ ರೀತಿ ನಾವು ಶಕ್ತಿ ಕೊಡೋದು? ನಮ್ಗೆ ಅದೇನ್ ಬಗ್ದವ್ರು ಕೊಟ್ಬಿಡದ, ಏನ್ ಕೊಟ್ರೆ ಅಲ್ಲಿ ಸಮಾಧಾನ ಆಗುತ್ತೆ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಇವ್ರೆ. ಅಯ್ಯೋ ದಿಗ್ಭ್ರಮೆಯಾಗಿ ನಿಂತಿರೋ ಶಿವಣ್ಣನು ರಾಘಣ್ಣನು ಎರಡು ಜನ ನೋಡಿದಾಗ ಮನೆ ನೋಡಿದಾಗ ನಮ್ಗೆ ನಾವಿದನ್ ಯಾಕೆ ನೋಡ್ತಾ ಇದೀವಿ, ಯಾಕೆ ಬದುಕಿಸಿದ್ಯಾ, ಇಷ್ಟೇ ತಲೆಗೆ ಹೋಗ್ತಾ ಇದೆ. ಹೌದು ಇವ್ರೆ, ಖಂಡಿತ ಅಷ್ಟೇ ಅನ್ನಿಸ್ತಾ ಇದ್ದಾರೆ. ನನಗಪ್ಪು ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅಪ್ಪು ನಮ್ಮ ಜೊತೆಯಲ್ಲಿ ದಿನ ಇರ್ಬೇಕು, ನನ್ನ ಕಣ್ಣಿಗೆ ಕಾಣಿಸ್ತಾನೆ ಇರ್ಬೇಕು, ಅವ್ರು ಕಾಣಿಸ್ತಾರೆ, ನಾನು ಮಾತಾಡಿಸ್ತಾನೆ ಇರ್ಬೇಕು ಅಪ್ಪು ಹತ್ರ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ನಮ್ಮನ್ನ ಬಿಟ್ಟು ಹೋಗ್ಲೇಬಾರ್ದು ಅವ್ರು, ಇಲ್ಲ ರೀ ಆ ಸಂಚಾರಿ ವಿಜಯನು ಅಷ್ಟೇ, ಈ ಅಪ್ಪು ಅವರು ಅಷ್ಟೇ. ಆ ಶಿವಣ್ಣವ್ರ ಗತಿ ಏನ್ರಿ, ಆ ರಾಘಣ್ಣವ್ರು ನೋಡಿದಾಗ ಹೊಟ್ಟೆ ಹುರ್ಕೊಂಡು ಹೋಗತ್ತೆ. ಈ ನೋಡ್ಕೊಂಡು ನಾವ್ ಹೆಂಗ್ ಬದುಕಿದೀವಿ ಅಂತ ಅರ್ಥನೇ ಆಗಲ್ಲ ರೀ. ಕಷ್ಟ ಆಗತ್ತೆ, ಕಷ್ಟ ಆಗತ್ತೆ, ತುಂಬಾ ಕಷ್ಟ ಆಗತ್ತೆ. ನಮ್ಮನ್ ಕೂಡ ದೇವ್ರು ಕರ್ಕೊಳ್ಳೋದೆ ಒಳ್ಳೇದು ಇವ್ರೆ, ಬೇಜಾರು ನೋಡಕ್ಕಾಗಲ್ಲ, ನೋಡಕ್ಕಾಗಲ್ಲ, ನೋಡಬಾರ್ದು ಇದನ್ನ. ಈ ಗಳಿಗೆ ಗಣ್ಣ ಈ ಗಣ್ಣ ಗಣ್ಣ ನಾವು ನೋಡ್ಲೇಬಾರ್ದು. ಪಾಪಿಗಳು ಅನ್ನಿಸ್ತಾ ಇದೆ, ನಮ್ಮನ್ನ ನೆನ್ಸ್ಕೊಂಡ್ರೆ ನಮ್ಗೆ ಪಾಪಿಗಳು ಅನ್ನಿಸ್ತಾ ಇದ್ದೀರಿ. ಆ ಮನೆಯವ್ರಿಗೆ ನೋವು ಹೇಗ್ರಿ ತಡಿಯಕ್ ಹೇಳಕ್ಕಾಗತ್ತೆ ನಾವ್ ಯಾರಾದ್ರು? ಅಪ್ಪು ಅವ್ರ ವಯಸ್ಸು ನೋಡ್ಬಿಟ್ಟು ಆ ಮಾತು ಹೇಳಕ್ ಆಗತ್ತ? ತೊಂಬತ್ತು ವರ್ಷದ ಮುದುಕನ ತಿಳ್ಕೊಂಡಿದ್ದು ಪುನೀತ್ ಶ್ರೇಷ್ಠ ರಾಜ. ಸೇವೆಗಾಗಿ ಕಾದ ಹೂ ಕಸವ ಸೇರಿದೆ, ಬಾಳಿನ ಸೆಚಿಗುರಿನಲ್ಲೇ ಬಾಡಿ ಹೋಯಿತೆ. ಏನು ತಪ್ಪಿದೆ ಹೇಳಬಾರದೆ, ಈ ಸಾವು ನ್ಯಾಯವೇ ಅಲ್ಲ ದಾದ ನೀನೆಂದು ಈ ಲೋಕ ನಂಬಿದೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯ ಅಲ್ಲ ಜಯ ಅಲ್ಲ. ಯಾಕೆ ನೋಡಿದ್ರೆ ಹೀಗೆ ನೋಡಿದೆ, ನಿಧಿಯೇ ಯಾವ ಥರ ನಿಧಿ ನೀನು, ಗತಿ ಕೇಳಿಸಿ ಮುಟ್ಟಿಯಲ್ಲಪ್ಪ. ನೋವಾಗುತ್ತೆ ಇವ್ರೆ, ತುಂಬಾ ನೋವಾಗುತ್ತೆ, ಅಪ್ಪನ ಕಳ್ಕೊಂಡು ತುಂಬಾ ನೋವಾಗುತ್ತೆ. ಇಲ್ಲ ನಮ್ಮ ನಿರಂತರವಾಗಿ ಎಬ್ಬಿಸದೇ ಇರುವಂತ ಒಂದು ಜಾಗದಲ್ಲಿ ಮಲ್ಕೊಬೇಕು ಅನ್ನಿಸ್ತದೆ. ಎರಡು ಬಿಟ್ಟರೆ ಏನು ಕಣ್ಣು ಕಾಣಿಸ್ತಾ ಇಲ್ಲ ಇವ್ರೆ.
ಮಹಾಕ್ರೂರಿ ಇವ್ರೆ, ಅವನಿಗೆ ತುಂಬಾ ಮನಸ್ಸು ಒಡೆದೋಗಿದೆ, ನನಗೆ ನೆಮ್ಮದಿ ಇಲ್ಲ. ಅವನು ಕ್ರೂರಿ, ಅದೇ ನಮ್ಮನ್ನ ಯಾಕೆ ಬಗೆಯೋದು, ನಮ್ಮ ಎದೆ ಯಾಕೆ ಸೆಳೆಯೋದು.